ಸಮಸ್ತ ಕನ್ನಡಿಗರಿಗೂ ನಮಸ್ತೆ. ಈ ದಿನ ನಾನು 6ನೇ ಶತಮಾನದಲ್ಲಿ ಜನಿಸಿದ ಮಗು, ಜನಿಸಿದ 7ನೇ ದಿನಕ್ಕೆ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತೆ, ಮತ್ತು ಅದೇ ಮಗು ದೊಡ್ಡವನಾಗಿ ತಂದೆಯಾದಾಗ 7 ದಿನದ ಮಗುವನ್ನು ಮತ್ತು ತನ್ನ ಹೆಂಡತಿಯನ್ನು ಬಿಟ್ಟು ಸಂಕಲ್ಪ ಸಿದ್ಧಿಗಾಗಿ ಕಾಡಿಗೆ ಹೋದ ಮಹಾಜ್ಞಾನಿಯ ಕಥೆ ಇದು. ಹಾಗಿದ್ರೆ ಬನ್ನಿ ಆ ಮಹಾಜ್ಞಾನಿ ಬಗ್ಗೆ ತಿಳಿದುಕೊಳ್ಳೋಣ. ಕಪಿಲ ವಸ್ತುವಿನಲ್ಲಿ ಶಾಕ್ಯ ಸಂಘ ಅಂತೇಳಿರುತ್ತೆ, ಅದರ ಮುಖ್ಯಸ್ಥ ಶುದ್ಧೋಧನ ಇರ್ತಾನೆ, ಮತ್ತು ಆ ರಾಜನಿಗೆ 2 ಜನ ಹೆಂಡತಿಯರಿರ್ತಾರೆ, ಒಬ್ರು ಮಾಯಾದೇವಿ ಮತ್ತು ಇನ್ನೊಬ್ರು ಪ್ರಜಾಪತಿ ಗೌತಮಿ ಅಂತೇಳಿ. ಆ ಮಾಯಾದೇವಿಯವರಿಗೆ ಒಂದು ಕನಸು ಬೀಳುತ್ತೆ, ಆ ಕನಸಲ್ಲಿ ಎಲ್ಲ ದೇವತೆಗಳು ಬಂದ ಅವರನ್ನು ಹಿಮಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ, ಮತ್ತಲ್ಲಿ ಮಹಾಸರೋವರದಾಗ ಸ್ನಾನ ಮಾಡಿಸಿ ಬೆಳ್ಳಿಯ ಬೆಟ್ಟದ ಮ್ಯಾಗಿರುವಂತಹ ಬಂಗಾರದ ತೊಟ್ಟಿಲ್ದಾಗ ಅವರನ್ನು ಮಲಗಿಸಿ ಒಂದು ಆನೆ ಕಮಲದ ಹೂವನ್ನು ಹಿಡ್ಕೊಂಡ ಬಲಭಾಗದಿಂದ ಅವರ ಗರ್ಭದ ಒಳಗಡೆ ಪ್ರವೇಶಿಸಿದ ಹಾಗೆ ಅವ್ರಿಗೆ ಕನಸು ಬೀಳ್ತದೆ. ಆ ಕನಸಿನ ಕುರಿತು ರಾಜ ವಿದ್ವಾಂಸರನ್ನು ಕರೆಸಿ ಕೇಳಿದಾಗ ವಿದ್ವಾಂಸರು ಹೇಳ್ತಾರೆ, ಮಾಯಾದೇವಿಯವರಿಗೆ ಗಂಡು ಮಗು ಜನ್ಮ ಆಗುತ್ತೆ ಅಂತೇಳಿ. ಅದೇ ಪ್ರಕಾರ ಕ್ರಿಸ್ತಪೂರ್ವ 563ರಲ್ಲಿ ಸಿದ್ಧಾರ್ಥ ಅನ್ನುವಂಥ ಮಗುವಿಗೆ ಮಾಯಾದೇವಿಯವರು ಜನ್ಮ ನೀಡ್ತಾರೆ. ಈ ಮಗು ಹುಟ್ಟಿದ 5 ದಿನಗಳಾದ ನಂತರ ಅವರ ತಂದೆ ಆಸ್ಥಾನದಲ್ಲಿ 8 ಜನ ಬ್ರಾಹ್ಮಣ ವಿದ್ವಾಂಸರನ್ನು ಕರೆಸಿ ಆ ಮಗುವಿನ ಭವಿಷ್ಯವನ್ನು ಕೇಳ್ತಾರೆ. ಅದರಲ್ಲಿ 7 ಜನ ವಿದ್ವಾಂಸರು ಈ ಮಗು ಮುಂದೆ ಚಕ್ರವರ್ತಿ ಆಗ್ಬೋದು, ಇಲ್ಲಾಂದರೆ ಮಹಾಜ್ಞಾನಿ ಆಗ್ಬೋದು ಅಂಥೇಳಿ ಭವಿಷ್ಯವನ್ನು ನುಡಿತಾರೆ. ಮತ್ತು ದರ್ಶಕ ಅಶಿತ ಅನ್ನುವಂತಹ ಮುನಿಗಳು ಈ ಮಗು ಮುಂದೆ ದೊಡ್ಡವನಾಗಿ ಬುದ್ಧ ಆಗ್ತಾನ ಅಂಥೇಳಿ ಭವಿಷ್ಯವನ್ನು ಹೇಳ್ತಾರೆ. ಮತ್ತು ಈ ಮಗು ಹುಟ್ಟಿದ 7ನೇ ದಿನಕ್ಕೆ ಅವರ ತಾಯಿ ನಿಧನವನ್ನು ಹೊಂದ್ತಾರೆ. ಮತ್ತು ಈ ಮಗುವನ್ನು ಪ್ರಜಾಪತಿ ಗೌತಮಿ ಅನ್ನುವಂತಹ ಸಾಕು ತಾಯಿ ಈ ಮಗುವನ್ನು ಸಾಕ್ತಾಳೆ. ಅದಕ್ಕೆ ನಾವು ಸಿದ್ಧಾರ್ಥನಿಗೆ ಗೌತಮ ಅಂಥೇಳಿ ಕೂಡ ಕರಿತೀವಿ. ಅದಕ್ಕೆ ಅವ್ರ ತಂದೆ ಈ ಮಗುವಿಗೆ ಯಾವುದೇ ದುಃಖದ ಸನ್ನಿವೇಶಗಳು ಬರಬಾರ್ದು, ಮತ್ತು ಈ ಮಗು ಧಾರ್ಮಿಕ ಬೋಧನೆಗಳನ್ನ ಕೇಳಬಾರ್ದು, ಈ ಮಗು ಚಕ್ರವರ್ತಿನೇ ಆಗಬೇಕು ಅಂಥೇಳಿ ಅವರ ತಂದೆ ಆಸೆ ಪಟ್ಟು ಕೆಲವೊಂದು ಕೃತಕ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಾರೆ. ಈ ಮಗುವಿಗೆ 16 ವಯಸ್ಸಾದಾಗ ಇದೇ ಸಿದ್ಧಾರ್ಥ ಅನ್ನುವಂತಹ ಮಗು ದೊಡ್ಡವನಾಗಿ 16ನೇ ವಯಸ್ಸಿನಲ್ಲಿ ಇವನಿಗೆ ಯಶೋಧರ ಅನ್ನುವಂತಹ ಸುಂದರ ಕನ್ಯೆ ಜೊತೆ ಅವ್ರ ತಂದೆ ವಿವಾಹವನ್ನು ಮಾಡಿಸ್ತಾರೆ. ಮತ್ತು ಇವರಿಬ್ಬರಿಗೂ ರಾಹುಲ್ ಅನ್ನುವಂತಹ ಒಂದು ಮಗು ಕೂಡ ಇವರಿಗೆ ಜನಿಸ್. ಸಿದ್ಧಾರ್ಥ 29 ವರ್ಷ ಆದರೂ ಕೂಡ ಅರಮನೆಯಿಂದ ಆಚೆ ಹೋಗಿರೋದಿಲ್ಲ, ಆದರೆ ಅವನಿಗೆ ಒಂದು ಕುತೂಹಲ ಇರ್ತದೆ, ಈ ಅರಮನೆ ಹೊರಗಡೆ ಏನದ, ನಾನು ಅದನ್ನು ನೋಡಬೇಕನ್ನುವಂಥ ಕುತೂಹಲ ಇರ್ತದೆ. ಹಾಗಾಗಿ ತನ್ನ ಸೇವಕ ಚನ್ನನನ್ನು ಕರ್ಕೊಂಡ ಒಂದು ಸಾರಿ ಅರಮನೆ ಆಚೆ ವಾಯುವಿಹಾರಕ್ಕೆ ಹೋಗ್ತಾನೆ. ಹೋದ ನಂತರ ಅವನಿಗೆ ಒಬ್ಬ ಮುದುಕ ಕಾಣಿಸ್ತಾನ, ವಯಸ್ಸಾಗಿರುವಂಥ ಮನುಷ್ಯ. ಆಮೇಲೆ ಒಬ್ಬ ರೋಗಿ ಕಾಣಿಸ್ತಾನ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಮುಂದೆ ಹೋದಾಗ ಒಂದು ಸತ್ತಿರುವಂಥ ಹೆಣವನ್ನು ಜನ ತೊಗೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಅವನು ನೋಡ್ತಾನೆ. ಮತ್ತು 4ನೇದಾಗಿ ಒಬ್ಬ ತಪಸ್ವಿಯನ್ನು ಕೂಡ ಅವನು ನೋಡಿದ ನಂತರ ಸ್ವಲ್ಪ ದಿವ್ಯ ದರ್ಶನ ಆಗ್ತದೆ, ಮತ್ತು ತನಗೆ ತಾನೇ ಅರಿವಿಲ್ದನ ಸ್ವಲ್ಪ ಜೀವನದ ಮೇಲೆ ಜಿಗುಪ್ಸೆ ಕೂಡ ಅವನಿಗೆ ಬರ್ತದೆ. ಅಲ್ಲಿಂದ ವಾಪಸ್ ಅರಮನೆಗೆ ಬರ್ತಾನೆ. ದುಃಖ ನೋವುಗಳಿಗೆ ಕಾರಣ ಏನನ್ನುವಂಥ ಹುಡುಕಾಟದಲ್ಲಿ ಅವ ಪರದಾಡ್ದೆ ಯೋಚನೆ ಮಾಡ್ತಾನೆ, ನಾ ಈ ದುಃಖಗಳಿಗೆ ಕಾರಣವನ್ನು ಹುಡುಕಬೇಕಾದ್ರೆ ಈಗ ನಾನು ನಡೆಸ್ತಾ ಇರುವಂಥ ಜೀವನ ಇದು ಇಷ್ಟಕ್ಕೆ ಸಾಲದ, ಜೀವನವನ್ನು ಪರಿತ್ಯಾಗ ಮಾಡಿ ಏಕಾಂಗಿಯಾಗಿ ಕಾಡಿಗೆ ಹೋಗಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾನೆ. ಆದರೆ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬರ್ತದೆ, ನನ್ನನ್ನು ನಂಬಿದವರನ್ನು ನಾ ಬಿಟ್ಟು ಹೋದರೆ ಅವ್ರ ಮನಸ್ಸಿಗೆ ಎಷ್ಟು ನೋವು ಆಗಬಾರ್ದು ಅಂಥೇಳಿ ಯೋಚನೆ ಮಾಡಿ ಅವ್ರ ತಂದೆ ಹತ್ರ ಹೋಗ್ತಾನೆ. ಅವ್ರ ತಂದೆ ಹತ್ರ ಹೋಗಿ ಅವ್ರ ತಂದೆಗೆ ಹೇಳ್ತಾನೆ, ಅಪ್ಪ ನಾ ಸನ್ಯಾಸಿ ಆಗಬೇಕು ಅಂಥೇಳಿ ನಿರ್ಧಾರ ಮಾಡೀನಿ ಅಂತ. ಆದರೆ ಅದಕ್ಕೆ ಅವ್ರ ತಂದೆ ಅವರು ಒಪ್ಪೋದಿಲ್ಲ, ಇಲ್ಲ ನೀನು ಚಕ್ರವರ್ತಿನೇ ಆಗಬೇಕು ಅಂಥೇಳಿ ಅವ್ರ ತಂದೆ ಹೇಳ್ತಾರೆ. ಆವಾಗ ಅವ್ರ ತಂದೆ ಹೇಳ್ತಾರೆ, ಆಯ್ತಪ್ಪ ನಿನ್ನ ಮಾತಿನ ಪ್ರಕಾರ ನಾನು ಚಕ್ರವರ್ತಿ ಆಗ್ತೇನೆ, ಆದರೆ ನಂದು
ನಾಲ್ಕು ಬೇಡಿಕೆಗಳದಾವ, ಆ ಬೇಡಿಕೆಗಳನ್ನು ನೀವು ಪೂರೈಸಿದರೆ ಮಾತ್ರ ನಾ ಚಕ್ರವರ್ತಿ ಆಗ್ತೇನೆ ಅಂತ ಹೇಳಿ. ಅವಾಗ ಅವ್ರ ತಂದೆ, ಸರಿ ಆಯಿತು, ಏನು ಆ ಬೇಡಿಕೆಗಳು ಅಂತ ಹೇಳಿ ಕೇಳ್ತಾರೆ. ಅವಾಗ ಮೊದಲನೇದಾಗಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ನಾ ಮುದುಕ ಆಗಬಾರ್ದು, ನನಗೆ ವಯಸ್ಸೇ ಆಗಬಾರ್ದು ಅಂತ ಹೇಳ್ತಾರೆ. ಎರಡನೇ ಬೇಡಿಕೆ, ನನಗೆ ಸಾವು ಬರಬಾರ್ದು, ನಾ ಅಮರವಾಗಿರಬೇಕು ಅಂತ ಹೇಳ್ತಾರೆ. ಮೂರನೇ ಬೇಡಿಕೆ, ನನಗೆ ಯಾವುದೇ ಥರದ ರೋಗ ರುಜಿನಗಳು ಬರಬಾರ್ದು. ನಾಲ್ಕನೇದು, ನಾ ಯಾವತ್ತೂ ಕೂಡ ದುಃಖಿತನ ಆಗಬಾರ್ದು. ಈ ನನ್ನ ನಾಲ್ಕು ಬೇಡಿಕೆಗಳನ್ನು ನೀವು ಈಡೇರಿಸಿದ್ರೆ ನಾ ನಿಮ್ಮ ಮಾತಿನ ಪ್ರಕಾರ ಚಕ್ರವರ್ತಿ ಆಗ್ತೇನೆ ಅಂತ ಹೇಳಿ ಅವ್ರ ತಂದೆಗೆ ಹೇಳ್ತಾರೆ. ಆದರೆ ಅವ್ರ ತಂದೆ ಹತ್ರ ಯಾವುದೇ ಉತ್ತರ ಇರುವುದಿಲ್ಲ, ಹಾಗಾಗಿ ಮೌನರಾಗಿಬಿಡ್ತಾರೆ. ಮತ್ತು ವಾಪಸ್ ಸಿದ್ಧಾರ್ಥ ತನ್ನ ಕೋಣೆ ಒಳಗಡೆ ಬಂದ, ಮತ್ತೆ ಯೋಚನೆ ಮಾಡ್ತಾನೆ. ರಾತ್ರಿ ಆಗ್ತದೆ, ತಾನು ನಿರ್ಧಾರ ಮಾಡ್ತಾನೆ, ನನ್ನ ಸಂಕಲ್ಪ ಸಿದ್ಧಿಗಾಗಿ ನಾ ಕಾಡಿಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಎದ್ದೇಳ್ತಾನೆ. ಎದ್ದ ನಂತರ ಏಳು ದಿನದ ಮಗುವಿನ ಮುಖವನ್ನು ನಾನು ನೋಡಬೇಕು ಅಂಥೇಳಿ ಮತ್ತೆ ಕೋಣೆ ಒಳಗಡೆ ಹೋಗಿ ಸುಖನಿದ್ರೆಯಲ್ಲಿ ಮಲಗಿದ್ದಂತಹ ತನ್ನ ಮಗುವಿನ ಮುಖವನ್ನು ಮತ್ತು ತನ್ನ ಹೆಂಡತಿಯ ಮುಖವನ್ನು ಕಡೆ ಬಾರಿ ನೋಡಿ ತನ್ನ ಸೇವಕ ಚನ್ನನನ್ನು ಕರ್ಕೊಂಡ, ಕಂದಕ ಅನ್ನುವಂಥ ಕುದುರೆಯನ್ನು ಏರಿ ಸಿದ್ಧಾರ್ಥ ಬರ್ತಾನೆ. ಬಂದು ಕಾಡಿನ ಮಧ್ಯದಲ್ಲಿ ಕುದುರೆಯನ್ನು ನಿಲ್ಲಿಸಿ ಆ ಚನ್ನನ ಹತ್ರ ಕ್ಷಮೆಯನ್ನು ಕೇಳಿ ಆ ಚನ್ನನಿಗೆ ಕುದುರೆ ಕೊಟ್ಟ, ನೀನೇನು ವಾಪಸ್ ಅರಮನೆಗೆ ಹೋಗು ಅಂಥೇಳಿ ಅವನನ್ನು ಕಳಿಸಿಕೊಡ್ತಾನೆ. ಮತ್ತು ಸಿದ್ಧಾರ್ಥ ಅಲ್ಲಿಂದ ಭಾರ್ಗವ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಬಂದು ಕೆಲವೊಂದು ತಪಸ್ಸಿನ ನಿಯಮಗಳನ್ನು ಕಲಿತಾನೆ. ಮತ್ತು ಅಲ್ಲಿಂದ ಅವ ಮುಂದೆ ಮಗಧ ರಾಜ್ಯಕ್ಕೆ ಹೋಗ್ತಾನೆ. ಅಲ್ಲಿ ಆಲಾರ ಕಲಾಂ ಅನ್ನುವಂಥ ಒಬ್ಬರು ಗುರುಗಳಿರ್ತಾರೆ. ಆ ಗುರುಗಳ ಹತ್ರ ಸ್ವಲ್ಪ ದಿನಗಳ ಕಾಲ ಶಿಷ್ಯನಾಗಿರ್ತಾನೆ. ಮತ್ತೆ ಅಲ್ಲಿಂದ ಸಮೀ ಪರ್ವತಿ ಅನ್ನುವಂತಹ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಬಂದರೂ ಕೂಡ ಅವರು ಮಾಡಿರುವಂತಹ ಸಾಧನೆಗಳಿಂದ ಅವರಿಗೆ ತೃಪ್ತಿ ಆಗಿರೋದಿಲ್ಲ. ಅದಕ್ಕೆ ಮತ್ತು ಅನ್ನ ನೀರ ಇವುಗಳನ್ನು ಬಿಟ್ಟು ಕೂಡ ಅವರು ತಪಸ್ಸನ್ನು ಮಾಡಿ ನೋಡ್ತಾರೆ. ಅದರಿಂದ ಕೂಡ ಅವರಿಗೆ ತೃಪ್ತಿ ಆಗೋದಿಲ್ಲ. ಒಂದ್ಸಾರಿ ಅಲ್ಲೊಂದು ಅರಳಿ ಮರ ಇರ್ತದ, ಆ ಅರಳಿ ಮರದ ಕೆಳಗಡೆ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬರು ಸುಜಾತ ಅನ್ನುವಂತಹ ಬ್ರಾಹ್ಮಣ ಮಹಿಳೆ ಅಲ್ಲಿಗೆ ಬರ್ತಾಳೆ. ಅವಳು ಅರಳಿ ಮರಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾ ಇರ್ತಾಳೆ. ಯಾಕಂದ್ರೆ ಅಭಿಲಾಷೆಯಂತೆ ಅವರಿಗೆ ಗಂಡು ಮಗು ಜನಿಸಿರ್ತದೆ. ಹಾಗಾಗಿ ಅರಳಿ ಮರಕ್ಕೆ ಪೂಜೆ ಮಾಡಿ ಹೋಗಬೇಕು ಅಂತೇಳಿ ಬಂಗಾರದ ತಟ್ಟೆಯೊಳಗೆ ಆಕಳು ಹಾಲಿನಿಂದ ಮಾಡಿರುವಂಥ ಪಾಯಸವನ್ನು ತೊಗೊಂಡು ಅವರು ಬರ್ತಾರೆ. ಅಲ್ಲಿ ಬಂದ ನಂತರ ಸಿದ್ಧಾರ್ಥನನ್ನು ನೋಡಿ, ಓ ದೇವರೇ, ಇವರನ್ನು ಕಳಿಸಿರಬೇಕು ನನ್ನ ಪ್ರಸಾದವನ್ನು ನೈವೇದ್ಯವನ್ನು ಸ್ವೀಕರಿಸಕ್ಕೆ ಅಂಥೇಳಿ ಆ ಸಿದ್ಧಾರ್ಥನಿಗೆ ಆಕಳು ಹಾಲಿನಿಂದ ಮಾಡಿರುವಂಥ ಪಾಯಸವನ್ನು ಕೊಡ್ತಾರೆ. ಅದನ್ನು ಸ್ವೀಕರಿಸಿದಂಥ ಸಿದ್ಧಾರ್ಥ ತನ್ನ ಉಪವಾಸವನ್ನು ಮುರಿತಾನೆ. ಈ ಸುಜಾತ ಅರಳಿ ಮರ ಪೂಜೆಯನ್ನು ಮಾಡಿ ವಾಪಸ್ ಹೋಗಬೇಕಾದ್ರೆ ಸಿದ್ಧಾರ್ಥನಿಗೆ ಒಂದು ಮಾತನ್ನು ಹೇಳ್ತಾಳೆ, ನನ್ನ ಅಭಿಲಾಷೆ ಹೇಗೆ ಈಡೇರಿದೆಯೋ ಹಾಗೆ ನಿಮ್ಮ ಅಭಿಲಾಷೆ ಕೂಡ ಈಡೇರಲಿ ಅಂಥೇಳಿ ಹಾರೈಸಿ ಅಲ್ಲಿಂದ ಹೊರಟು. ಅದೇ ದಿನ ರಾತ್ರಿ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗ್ತದೆ. ಸಿದ್ಧಾರ್ಥ ಬುದ್ಧನಾಗ್ತಾನೆ. ಬುದ್ಧ ಅಂತಂದರೆ ಎಲ್ಲವನ್ನ ತಿಳಿದವ ಅಂಥೇಳಿ. ದುಃಖದ ನಿವಾರಣೆಗೆ ಏನು ಮಾರ್ಗ ಅನ್ನೋದನ್ನ ಸಿದ್ಧಾರ್ಥ ಗೌತಮ ಬುದ್ಧ ಕಂಡುಹಿಡಿತಾನೆ. ಅವುಗಳನ್ನು ಪಾಲಿ ಭಾಷೆಯಲ್ಲಿ ದಮ್ಮ ಅಂಥೇಳಿ ಕರೀತಾರೆ. ಮತ್ತು ಇವರಿಗೆ ಯಾವ ಮರದ ಕೆಳಗಡೆ ಜ್ಞಾನೋದಯ ಆಗಿರುತ್ತೋ ಅದೇ ಮರವನ್ನು ಬೋಧಿ ವೃಕ್ಷ ಅಂತೇಳಿ ಕರೆದ್ರೆ ಈ ಸಮೀ ಪರ್ವತಿ ಅನ್ನುವಂತಹ ಪ್ರದೇಶವನ್ನು ಬೋಧಗಯ ಅಂಥೇಳಿ ಕರೆಯಲಾಗ್ತದೆ. ಮತ್ತು ಇವರು ತಮ್ಮ ಮೊದಲ ಪ್ರವಚನವನ್ನು ಸಾರನಾಥದ ಜಿಂಕೆವನದಲ್ಲಿ ನೀಡ್ತಾರೆ. ಮತ್ತು ಇವರ ಮೊದಲ ಶಿಷ್ಯ ಆನಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.